ನನ್ ಮುಂದೆ ಮಾತಾಡೋದಕ್ಕೂ ಹೆದರುಕೊಳ್ತಾ ಇದ್ದರು ನನ್ ಮೇಲೇನೆ ಕೈ ಎತ್ತುತ್ತೀರಾ ಇನ್ ಮುಂದೆ ಈ ಮನೆಯಲ್ಲಿ ಇರಕಾಗಲ್ಲ ಅಯ್ಯೋ ಹೋಗೆ ಏನು ಹೆದರುತ್ತೀಯಾ सोसे ना मुंचे सहाय अड़े मन सहाय अदूति नम मन अंत पवाड़ा नड़ोदी सक्रे नील समय रूम अम्म मग इबूदारे नोड़ा मंदा तनुष मंदा मंदा किनी तनु मंदा किनी तनु मंदा कड़ेगू बेताड़ नुग्गे मर हिटे मुनस्क मत तवर मन होवर मनना निन्े अंत जगह आड़ो सर आड़ रात्रि नेक्लेस को चंडी हिड़ू बिलकुल आगल अंत बैदे विषय मन बिटोगी तवर मन ग्यारंटी सुम्ने बुद्धि बेयो सोसे जगन्नाथन ऐन मत को ज्ञापक कण्डल यू नीर हाकसलिष्ट विरोधवा मन यारू यू नडकोदी अरमने फॉरेन टूर केनो आसे पट नेक्लेस कड़सोदू इला बैद कल्चिया कड़सी मासी हाक मत चिन्न गणी मन सस्य मन कष्ट अर्थम मन कष्ट सवि अद सोसे मेल हेरक आगोल अंचे बंद नन कहोल दुड तुम ना को स्ने मू श्रीमंत बेदू उपसी उपसने आड़ता अदे ना रात चना मोद्ले हेग्रे काफी तण्गे उपिट गुप कड़मे सार नीर अंत मन बिटा बरी हुड़गाटने सोसे कैदी को अदे मन बिटे जन नमने आड़कोतारे गा हम बेग हम कर्क अम्मा हिरोवु नेक्लेस किंता गंडने मुख्य अंत अन्सद्रे बता अड्डंतरतालो नोड़ हीगे नीन मेले मेले हठ मे अली नेमदी ऐनो पाप आ जगन्नाथ मग तवर मन सेरकु नोंदोतानो ऐनो अल्ली और नेमदी बिड़ता अंदक अलू ऐनो किताी गोलता अस्े बीदील हम मारी ना मन कर्क बर कटक मारी अंत अयोग्य करियल ते बिड़ नन सोसे ना हा कर्सको नन गु कर्सको कर्सको
ಉಜ್ಜಿ ಉಜ್ಜಿ ಗಾರೆ ಎಲ್ಲ ಗ್ರನೇಡ್ ಆಡಬೇಕು ಹಂಗೆ ಬಂದವರು ಕಾಲು ಇಡ್ತಾ ಇದ್ದಂಗೆ ರಪ್ಪ ಅಂತ ಬಿದ್ದೋಗ್ಬೇಕು ಆ ಕಡೆ ಉಜ್ಜಿಮ್ಮ ಏನಕ್ಕ ಇದು ಲಗೇಜ್ ಸಮೇತ ಬಂದ್ಬಿಟ್ಟಿದ್ದೀರಾ ಎಷ್ಟು ದಿನ ನೋ ಟೆಂಟ್ ಅನ್ನು ಅನ್ನು ನೀನು ಅನ್ನು ಅಯ್ಯೋ ತಮಾಷೆ ಗಂದೆ ನಾನು ಇನ್ ಯಾಕೆ ಸುಮ್ಮನೆ ನಿಂತಿದ್ಯ ಅನ್ನು ಏನಾದ್ರೂ ಇದ್ರೆ ಅನ್ಬಿಡು ಹಂಚ್ಕೊಂಡು ಹೋಗ್ತೀನಿ ಗೊತ್ತಿದ್ದು ನನ್ನ ಹಂಗಸ್ತ್ಯಾ ಅಲ್ಲ ಅದಕ್ಕೆ ಮಾತಾಡ್ಬೇಡ ಪಾನಿ ನೀನೇನು ಬೇಜಾರು ಮಾಡ್ಕೊಬೇಡ ನಮ್ಮ ಮಾಮೂಲು ಅವಳೊಂಥರ ಖಾಲಿ ಡಬ್ಬ ಇದ್ದಾಗ ಕಲ್ಲ ಕಲ್ಲಾಡ್ಸಿದ್ರೆ ಶಬ್ದ ಮಾಡುತ್ತಲ್ಲ ಹಾಗೆ ಲೊಡ ಲೊಡ ಅಂತಿರ್ತಾಳೆ ಬೇಜಾರು ಮಾಡ್ಕೊಬೇಡ ನೀನು ಇದು ಬೆಳಿಗ್ಗೆ ಬೆಳಿಗ್ಗೆ ನೀನಾದರೂ ಇದೆಯಲ್ಲ ವಿಚಾರಿಸು ಈ ಮನೇಲಿ ನಾನು ಯಾರಿಗೂ ಬೇಡ ಬೆಳೆ ಶನಿ ಬಂದು ಒಕ್ಕರಿಸ್ತು ಅನ್ನೋ ಥರ ನನ್ನನ್ನು ನೋಡ್ತಾರೆ ಆ ಮನೇಲಿ ಶನಿ ತೊಲಗಿದ್ರೆ ಸಾಕು ಅಂತಾರೆ ಯಾರೇನಂದ್ರೆ ಈಗ ಪೈಸಿ ನನ್ನ ಕಟ್ಟಿದ್ರಲ್ಲ ಆ ಕಜ್ಜಸ್ ಮನೆಗೆ ಕಾಸ್ ಬಿಚ್ಚು ಅಂದ್ರೆ ಹಾವು ಕಷ್ಟದಾಗ ಆಡ್ತಾರೆ ನಿಮ್ಮ ಮಳಿಯ ಹೊಡ್ಕೊಂಡೆ ನನ್ ಫಾರಿನ್ ಗಂಡು ಹುಡುಕಿ ಫಾರಿನ್ ಗಂಡು ಹುಡುಕಿ ಅಂತ ಕೇಳಿದ್ರೆ ನನ್ನ ಮಾತ ಸ್ನೇಹ ಸಂಬಂಧ ಬೀಗತ್ತರ ಅಂತ ನನ್ ತಲೆ ಮೇಲೆ ಚಪ್ಪೆ ಕಲ್ಲ ಎಳ್ದ್ಬಿಟ್ರಿ ಎಲ್ಲ ನನ್ನ ಕರ್ಮ ಬಿಡವ ನೀನು ನೀನ್ಯಾಕ ಅವಳನ್ ಕೇಳಕ್ ಹೋದೆ ಅದೇನೋ ಹೇಳ್ತಾರಲ್ಲ ಬೀದಿಲ್ ಹೋಗ ಮಾರಿ ಮನೇಲಿ ಹೋಗ್ಕೊಂಡ್ರು ಅಂತ ಹಂಗಾಗತ್ತೆ ನಾನ್ ಕೇಳಿದ್ರು ಅಷ್ಟೇ ಅವಳು ಹೇಳೋದು ನೀನು ಕೊಂಜೂಸು ನಾನ್ ತಿನ್ನೋದಕ್ಕೆಲ್ಲ ದುಡ್ಡು ಲೆಕ್ಕ ಹಾಕ್ತೀಯ ಅಂತಾಳೆ ಅದಕ್ಕೆ ಅವಳು ತಂಟೆಗೆ ಹೋಗಲ್ಲ ನಾನು ಅವಳನ್ನ ಏನ್ ಕೇಳಿದ್ರು ಕಷ್ಟ ಇದೇನ್ ನಮ್ಗೆ ವಸ್ತಾ ಹೋಸ್ಟೆಲಿ ದೋಸೆ ವಿಷಯಕ್ಕೆ ಜಗಳ ಮಾಡ್ಕೊಂಡು ಬಂದು ಈ ಸಲ ಇಡ್ಲಿನೋ ವಡೆನೋ ಇರಬೇಕು ಗೊತ್ತಾಯ್ತು ನೋಡ್ದೆ ಏನಂತೆ ವಿಷಯ ಗಂಡನ ಜೊತೆ ಜಗಳ ಆಡ್ಕೊಂಡು ಮಾಮೂಲ್ ತಾನೆ ಮುಖ ನೋಡ್ದಾಗಲೇ ಗೊತ್ತಾಯ್ತು ಇರ್ಲಿ ಬಿಡು ಏನ್ರಿ ಇಷ್ಟು ತಾತ್ಸಾರದಿಂದ ಮಾತಾಡ್ತೀರಾ ಪಾಪ ಅವಳಲ್ಲಿ ಅಷ್ಟೊಂದು ದುಃಖ ಪಡ್ತಾ ಇದ್ದಾಳೆ ಹೋಗೊಂದು ಮಾತು ವಿಚಾರಿಸ್ಬಾರ್ದ ಯಶೋಧ ಅವಳೀಗ ಸಿಟ್ಟಲ್ಲಿದ್ದಾಳೆ ನಾವೇನಾದ್ರೂ ಕೇಳಿದ್ರೆ ನಮ್ಮ ಮುಖಕ್ಕೆ ಹೊಡೆದಾಗ ಮಾತಾಡ್ತಾಳೆ ಈ ಕೆಂಡದ ಮೇಲೆ ನೀರು ಹಾಕಿದ್ರೆ ಹೊಗೆ ನಮ್ಮ ಮುಖಕ್ಕೆ ಹೊಡೆಯುತ್ತಲ್ಲ ಹಾಗೆ ಸ್ವಲ್ಪ ಕೂಲ್ ಆಗಲಿ ಬಿಡು ಅವಳಿಂದನೇ ಎಲ್ಲ ವಿಷಯ ತಿಳಿಯ ಸಾರಿ ಕಣೋ ನನ್ನ ಮಗನೂ ಅಷ್ಟೇ ದುಡುಕ್ಬಿಟ್ಟಿದ್ದಾನೆ ಆಫ್ಟರ್ ಆಲ್ 2 lakhs ನೆಕ್ಲೆಸ್ ಒಡಿಸ್ಬಿಟ್ಟಿದ್ದಿದ್ರೆ ಈ ರಗಳೇನೆ ಇರ್ತಿರ್ಲಿಲ್ಲ ಈ ರಗಳೆ ಇರ್ತಿರ್ಲಿಲ್ಲ ಆದ್ರೆ ಇನ್ನೊಂದು ರಗಳೆ ಶುರು ಮಾಡ್ಕೊಂಡಿರೋಳು ರಂಗನಾಥ ನನ್ನ ಮಗಳು ವರ್ಷದಲ್ಲಿ 4 ಸಲ ಬಂದು ತವ್ರ ಮನೆ ಸೇರ್ಕೊಳ್ಳೋದು ಹೊಸದೇನಲ್ಲ ನೀನ್ ನಂಬ್ಕೋಬೇಡಪ್ಪ ಆಗಲ್ಲಪ್ಪ ಒಂದು ಮನೆಯಿಂದ ಅದು ನನ್ನ ಸ್ನೇಹಿತನ ಮನೆಯಿಂದ ಹೆಣ್ಣು ತಂದಾಗ ಅವಳನ್ನ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋಬೇಕಾದ್ದು ನನ್ನ ಕರ್ತವ್ಯ ನಿಜ ಒಪ್ಪತ್ತೀನಿ ಆದ್ರೆ ನನ್ನ ಮಗಳು ಯಾವತ್ತಾದ್ರೂ ನಿನ್ನ ತಂದೆ ತರ ಟ್ರೀಟ್ ಮಾಡಿದಳ ಅಪ್ಪರ್ಣನ ತಂಗಿ ತರ ಸುನಂದಮ್ಮನ ತಾಯಿ ತರ ಒಂದು ಸಲನಾದ್ರೂ ಟ್ರೀಟ್ ಮಾಡಿದಳ ಕೊನೆ ಪಕ್ಷ ಗಂಡನ್ನಾದ್ರೂ ಗೌರವದಿಂದ ನೋಡಿದಳ ನಿಜ ಹೇಳು
ಯಾಕಿಲ್ಲ ಅವಳಿಗೆ ನಾವಂದ್ರೆ ಪ್ರಾಣ ನಿಂತ್ಕೋ ನೀನು ನನ್ನ ಮಗಳನ್ನ ನೀನು ಸೊಸೆಯಾಗಿ ಬಂದಾಗಿಂದ ನೋಡ್ತಾ ಇದ್ದೀಯ ಆದರೆ ನಾನು ಅವಳು ಹುಟ್ಟಿದ ಕ್ಷಣದಿಂದ ನೋಡ್ತಾ ಇದ್ದೀನಿ ನೀನು ಬಂದು ನನ್ನ ಮಗಳನ್ನ ಕೇಳಿದ್ದೀನೇ ನಾನು ನಿನಗೆ ಹೇಳಿದೆ ಬೇಡ ನನ್ನ ಮಗಳು ಸ್ವಲ್ಪ ಹೊರಟು ಹಟಮಾರಿ ನಿಮಗೆ ಹೊಂದ್ಕೊಳ್ಳಲ್ಲ ಅಂತ ಹೇಳಿದೆ ಆದರೆ ನೀನು ನಾವೇ ಹೊಂದ್ಕೊಂಡ್ರೆ ಆಯ್ತು ನಿನ್ನ ಮಗಳೇ ನನಗೆ ಬೇಕು ಅಂತ ಹಠ ಹಿಡಿದೆ ಅನುಭವಿಸ್ತಾ ಇದ್ದೀರಿ ಏ ಅಂತದೇ ನಮಗಾಗಿಲ್ಲಪ್ಪ ಅಲ್ಲಯ್ಯ ಬೈ ಚಾನ್ಸ್ ನನ್ನ ಮಗಳೇ ಅಷ್ಟು ಹಠ ಮಾಡಿದ್ರೆ ಆಮೇಲೆ ಅವಳಿಗೆ ಮನೆಯಿಂದ ಆಚೆ ಹಾಕ್ಬಿಡ್ತಾ ಇದ್ವಾ ಇಲ್ಲ ತಾನೆ ಹಾಗೆ ಇವಳು ರಂಗನಾಥ ಇದೆಲ್ಲ ನಿಮ್ಮ ದೊಡ್ಡ ಗುಣ ಆದರೆ ನನ್ನ ಮಗಳು ಇದನ್ನೆಲ್ಲ ತಿಳ್ಕೊಳ್ಳದೆ ನಿಮ್ಮ ಮೇಲೆ ಸವಾರಿ ಮಾಡ್ತಿದ್ರೆ ನೀವು ಯಾಕಯ್ಯ ಇದನ್ನೆಲ್ಲ ಅನುಭವಿಸಬೇಕು ನೋಡು ಅವಳು ಸ್ವಲ್ಪ ದಿನ ನಮ್ಮ ಮನೆಯಲ್ಲಿರಲಿ ಬಿಡು ಆಗಲಾದರೂ ಅವಳಿಗೆ ಗಂಡ ಅತ್ತೆ ಮಾವನ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅದೆಲ್ಲ ಅವಳಿಗೆ ಚೆನ್ನಾಗೇ ಗೊತ್ತಿದೆ ಮೊದಲು ನನ್ನ ಸೊಸೆನ ನಮ್ಮ ಮನೆಗೆ ಕಳಿಸ್ಕೊಡು ಆಗಲ್ಲ ರಂಗನಾಥ್ ಆಗಲ್ಲ ನೋಡು ನನ್ನ ಮಗಳು ಹೋದ ಮನೆಗೆ ನಂದಾದೀಪವಾಗಿರಬೇಕು ಅನ್ನೋದು ನನ್ನ ಆಸೆ ಆದರೆ ಅವಳು ಎಲ್ಲರೂ ಮನಸ್ಸಿಗೂ ಬೆಂಕಿ ಹಚ್ಚುತ್ತಿದ್ರೆ ಅದನ್ನು ತಿದ್ದಿ ಬುದ್ಧಿ ಹೇಳಬೇಕಾದ್ದು ನನ್ನ ಕರ್ತವ್ಯ ಅವಳು ತನ್ನ ತಪ್ಪನ್ನು ತಿದ್ದುಕೊಳ್ಳೋವರೆಗೂ ನಾನು ಅವಳನ್ನು ಕಳಿಸೋದಿಲ್ಲ ಅಲ್ಲಿವರೆಗೂ ನೀವೆಲ್ಲರೂ ನೆಮ್ಮದಿಯಾಗಿ ಏ ನಮ್ಮ ನೆಮ್ಮದಿ ವಿಷಯ ನಿನ್ಗೆ ಯಾಕೋ ಇಲ್ಲೋಡು ಮಗಳನ್ನ ಮನೇಲಿ ಇಟ್ಕೊಂಡಿದ್ಯಾ ಅಂತ ನೋಡಿದವರು ನಿನ್ನ ಬಗ್ಗೆ ಆಡ್ಕೋತಾರೆ ಅದು ನನಗೆ ಇಷ್ಟವಿಲ್ಲ ಹಾಗಂತ ನನ್ನ ಮಗಳು ಬಂದು ನಿಮ್ಗಳು ಕಾಟ ಕೊಡೋದು ನನಗೂ ಇಷ್ಟ ಇಲ್ಲಪ್ಪ ಅವಳಿಗ ಸಿಟ್ಟಲ್ಲಿದ್ದಾಳೆ ಅವಳೇನಾದರೂ ಬಂದ್ರೆ ಮನೇನ ಯುದ್ಧ ಭೂಮಿ ಮಾಡಿಬಿಡ್ತಾಳೆ ಇರ್ಲಿ ಬಿಡು ಹೆಚ್ಚಂದ್ರೆ ಎರಡು ತಿಂಗಳು ಅಷ್ಟರಲ್ಲಿ ಅವಳ ಕೋಪನೂ ತಣ್ಣಗಾಗಿರುತ್ತೆ ನಿಮ್ಗಳ ಬೆಲೆನೂ ಅವಳಿಗೆ ಗೊತ್ತಾಗಿರುತ್ತೆ ಆಮೇಲೆ ನೀನು ಧಾರಾಳವಾಗಿ ಬಂದು ಕರ್ಕೊಂಡು ಹೋಗು ಸರಿನಾ ಸರಿನಾ ಒಕ್ಕೋ ರಂಗನಾಥ ಅಲ್ಲಪ್ಪ ಅವಳು ಮನೆಗೆ ಬಂದ್ರೆ ಬುದ್ಧಿ ಹೇಳಿ ವಾಪಸ್ ಕಳಿಸೋದ್ಬಿಟ್ಟು ನೀವು ಸುಮ್ಮನೆ ಇದ್ದೀರಲ್ಲ ಸಾಲದಕ್ಕೆ ಅವ್ರ ಮಾವನ ಹತ್ರ ಹೋಗಿ ಇನ್ನು ನಾನು ವಾಪಸ್ಸೇ ಕಳಿಸಲ್ಲ ಅಂತ ಹೇಳಿ ಬಂದಿದ್ದೀರಲ್ಲ ಸರಿನಾ ಅವಳು ಮೂರು ತಿಂಗಳಿಗೆ ಒಂದ್ಸತಿ ಬಂದ್ಬಿಡ್ತಾಳೆ ಬಂದವಳು ಎರಡು ತಿಂಗಳಾದರೂ ಇಲ್ಲಿಂದ ಕದಲೋದೇ ಇಲ್ಲ ಹೋಗ್ಲಿ ಸುಮ್ಮನೆ ಇರ್ತಾಳೆ ಏನು ಪ್ರತಿ ಊಟಕ್ಕೂ ಸ್ಪೆಷಲ್ ಅಡುಗೆ ಆಗ್ಬೇಕು ಅವಳಿಗೆ ವಾರಕ್ಕೆ 4 ದಿವಸ ಶಾಪಿಂಗ್ ಅಂತ ಹೋಗ್ತಿರ್ತಾಳೆ ಪ್ರತಿ ಹಬ್ಬಕ್ಕೂ ಕಾಸ್ಟ್ಲಿ ಬಟ್ಟೆಗಳು ದುಡ್ಡು ಎಲ್ಲಿ ಬರುತ್ತೆ ಯಾರು ಕೊಡ್ತಾರೆ ನೀನೇನು ಕೊಡಲ್ವಲ್ಲ ಸುಮ್ಮನೆ ಇರು ಅಣ್ಣ ಖರ್ಚು ವೆಚ್ಚದ ಬಗ್ಗೆ ಮಾತಾಡೋ ವಿಷಯನ ಇದು ಅಕ್ಕ ಮನೆಗೆ ಬಂದ್ರೆ ಯಾರ್ಯಾರ ಮಧ್ಯೆ ಏನೇನು ತಂದಿಡ್ತಾಳೋ ಅದು ಅದು ಮೇಜರ್ ಮ್ಯಾಟ್ರು ಅದ್ರ ಬಗ್ಗೆ ಮಾತಾಡು ಅಂತಂದ್ರೆ ದುಡ್ಡು ಕಾಸು ಅನ್ಕೊಂಡು ಅಪ್ಪ ಅಕ್ಕ ಮನೆಗೆ ಬಂದ್ರೆ ಯಾರನ್ನೂ ನೆಮ್ಮದಿಯಾಗಿರಕ್ ಬಿಡಲ್ಲ ಅವಳು ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳ ಲಾಸ್ಟ್ ಟೈಮ್ ಮನೆಗೆ ಬಂದಾಗ ಏನ್ ಮಾಡೋದು ಹೇಳು ಪಾಪ ನಮ್ಮ ಪಾವನಿ ಅತ್ತೆ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ಟು ನೋಡು ನಮ್ಮ ಮನೆಯಲ್ಲಿ ಇದು ಪದೇ ಪದೇ ರಿಪೀಟ್ ಆಗೋದು ಬೇಕಾಗಿಲ್ಲ ನೀನೇ ಏನಾದರೂ ಸಂಚಯಿಸಿ ಮಾಡಿ ಕಳಿಸೋಳು ಅಪ್ಪ ಮಂದ ಹಾಗೆ ಆಡ್ತಾಳ ಅನ್ನೋದೆಲ್ಲ ಬೇಡ ಅವಳು ಬೇಜಾರಾಗಿ ಇಲ್ಲಿಗೆ ಬಂದಾಗ ಸ್ವಲ್ಪ ಸಿಡ್ಕೋದು ಸಹಜ ಈಗ ಸಮಸ್ಯೆ ಅದಲ್ಲಪ್ಪ ಪದೇ ಪದೇ ಅವಳು ಬಂದು ಇಲ್ಲಿದ್ರೆ ಪಾಪ ಬಾವನ್ ಮನೆಯವ್ರಿಗೆ ಕಷ್ಟ ಆಗಲ್ವಾ ಅವಳು ಅಷ್ಟೊಂದು ಹಠ ಮಾಡಿದ್ರೆ ಅವಳನ್ನ ಯಾರು ಏನು ಅನ್ನಲ್ಲ ಎಂಥ ಬುದ್ಧಿ ಕಲಿಸಿದ್ದಾರೆ ಅಂತ ನಮ್ಮನ್ನಂತಾರೆ ಅದು ಅಲ್ಲದೆ ಅವಳನ್ನ ಯಾರಾದರೂ ಗಂಡ ಬಿಟ್ಟು ಬಂದವಳು ಅಂತ ಅಂದ್ಬಿಟ್ರೆ ಅವಳಿಗೂ ನೋವು ನಿಮಗೂ ನೋವು ಈಗಲೇ ಅವಳಿಗೆ ಬುದ್ಧಿ ಹೇಳಿ ಕಳಿಸ್ಬಿಡಿ ಈಗ ಸಮಸ್ಯೆ ಏನು ನೆಕ್ಲೆಸ್ ತಾನೆ ನಾವೇ ಒಂದು ಕೊಡಿಸಿದ್ರೆ ಆಯ್ತು
ಎರಡ್ ಲಕ್ಷ ರೂಪಾಯಿ ಆಗುತ್ತೆ. ತೆಪ್ಪಗಿರು, ದುಡ್ಡು ಸುಮ್ಮನ್ ಕುಡಿತಾ ಇದೆ ನಿಂಗೆ. ಅದ್ರ ಬದಲು ಅವಳು ಇಲ್ಲೇ ಎರಡು ತಿಂಗಳು ಠಿಕಾಣಿ ಉರ್ಲಿ ಬಿಡಿಯಪ್ಪ. 23,000 ಮುಗಿಯ ಸುಮೀರು. ಏ ಮನು, ಮಾತು ಮಾತುಗೂ ದುಡ್ಡು ದುಡ್ಡು ಅನ್ನೋದನ್ನ ಬಿಡಯ್ಯ ನೀನು. ಇಲ್ಲಿ ದುಡ್ಡಿಂದಲ್ಲ ಸಮಸ್ಯೆ, ಅಥವಾ ಅವಳು ಇಲ್ಲಿ ಇರ್ತಾಳಲ್ಲ ಅನ್ನೋದಲ್ಲ. ಅವಳಿಗೆ ತನ್ನ ಗಂಡಿನ ಮನೆನೇ ಶಾಶ್ವತ ಅನ್ನೋದು ತಿಳಿತಿಲ್ವಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ. ಪ್ರತಿ ಸಲ ಬಂದಾಗಲೂ ನಾವು ಅವಳಿಗೆ ಬುದ್ಧಿ ಹೇಳಿ ಹೇಳಿ ಕಳಿಸ್ತಾ ಇದ್ದೀವಿ. ಈ ಸಲ ಅವಳಾಗೆ ತಿಳ್ಕೊಂಡು ಹೋಗ್ಬೇಕು. ಅಲ್ಲಿವರೆಗೂ ಯಾರು ಏನು ಹೇಳಬೇಡಿ ಅವಳಿಗೆ. ಯಾಕೆ ಅಂತ ಅಂದರೆ ಹೇಳಿಕೊಟ್ಟು ಬುದ್ಧಿಗಿಂತ ತಾನಾಗಿ ಕಲಿಯೋ ಬುದ್ಧಿ ಶಾಶ್ವತ. ಸರಿ, ಹಾಗೂ ಬುದ್ಧಿ ಕಲಿಲ್ಲ ಅಂದ್ರೆ ನೋಡ, ಕಾಲಚಕ್ರಕ್ಕೆ ಸಿಕ್ಕಿದ ಮೇಲೆ ಕಲ್ಲು ಮರಳಾಗಿ ಬದಲಾಗುತ್ತೆ, ಮರಳು ಮಣ್ಣಾಗಿ ಬದಲಾಗುತ್ತೆ, ಬೀಜ ಮರವಾಗುತ್ತೆ, ಹೂವು ಹಣ್ಣಾಗುತ್ತೆ, ಇನ್ನು ಮನುಷ್ಯ ಬದಲಾಗೋದಿಲ್ವೇನ? ಕಾಯೋಣ, ಕಾದ್ ನೋಡೋಣ. ನೀನು ಒಂದ್ ತಿಂಗಳು ಸುಮ್ಮನೆ ಇದ್ ಬಿಡಿ, ಆಮೇಲೆ ಗ್ರ್ಯಾಂಡ್ ಆಗಿ ನಾಮಕರಣ ಮಾಡಿ ನಾನೇ ಕಳಿಸ್ಕೊಡ್ತೀನಿ. ಹೀಗೆ ಹೇಳ್ಕೊಂಡು ಹೇಳ್ಕೊಂಡೆ 3 ತಿಂಗಳು ಕಳೆದು ಬಿಟ್ರಿ ವಿಕ್ರಮ್. ಮಗು ಸೊಸೆನ ನೋಡ್ಬೇಕು ಅಂತ ನಮಗೂ ಆಸೆ ಇರೋದಿಲ್ಲ. ಈ ವಾರದಲ್ಲಾದ್ರೂ ಕಳಿಸ್ಕೊಡಿ. ಹೌದು, ನಾಮಕರಣ ಬೇಕಾದ್ರೆ ನಮ್ಮನ್ನೇ ಮಾಡಿದ್ರಾಯ್ತು. ನಮ್ಮನೆಲ್ಲ ಏನಮ್ಮ ಹಾಗಂತೀಯ? ಪಾಪ ಅವ್ರಿಗೆ ತಂಗಿ ಮಗು ನಾಮಕರಣನ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ತಂಗಿಗೆ ಭಾವಂಗೆ ಕೈ ತುಂಬಾ ಉಡುಗೊರೆ ಕೊಡಬೇಕು ಅಂತ ಆಸೆ ಇರಲ್ವಾ? ಶಾಸ್ತ್ರದ ಪ್ರಕಾರ ಅವ್ರ ಮನೇಲಿ ತಾನೇ ಆಗ್ಬೇಕು ನಾಮಕರಣ. ಕರೆಕ್ಟ್ ಹೇಳಿದ್ರಿ ಮಗು. ನೋಡಿ, ಮಾಂಸ ಸೀಮಂತೋಷದಲ್ಲಿ ನೀವು ಹಾಗೆ ಮಾಡಿದ್ರಿ. ಡೆಲಿವರಿಗೆ ಮುಂಚೆ ಕಳಿಸ್ಕೊಡಿ ಅಂದಾಗ ಆಗಲ್ಲ ಅಂದ್ಬಿಟ್ಟು ಏನೇನೋ ನೆಪ ಹೇಳಿದ್ರಿ. ಈಗಲಾದ್ರೂ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕು ತಾನೆ. ಹಾಗಲ್ಲ ವಿಕ್ರಮ್, ಪಾವನಿ ಸೀಮಂತ, ಖುಷಿ ನಾಮಕರಣ ಎಲ್ಲವೂ ಈ ಮನೆಯಲ್ಲೇ ನಡೆದಿದ್ದು. ಮಾನ್ಸಿ ವಿಷಯದಲ್ಲೂ ಅಷ್ಟೇ, ಎಲ್ಲ ಇಲ್ಲಿ ನಡೀಲಿ ಅನ್ನೋದು ನಮ್ಮ ಆಸೆ. ನನ್ನ ತಂಗಿನ ಅವಳಿಗೆ ಯಾಕೆ ಕಂಪೇರ್ ಮಾಡ್ತೀರಾ?